கர்த்தருடைய மகா பரிசுத்தமுள்ள நாமத்திலே கர்த்தன மகா பரிசுத்தமுள்ள நாமத்திலே உங்களை வரவேற்கிறோம். நிமனை பெருமாடிக் கொள்தேனே. கர்த்தர் உங்களை ஆசீர்வதித்து நடத்துவாராக. கர்த்தன் நிமனை ஆசீர்வதித்து நடசலி. இந்த நாளிலே கூட இந்த தினத்திலே கூட ஒன்று ராஜாக்கள் ஒன்று அரசரு 17 அதிகாரம் 17 அத்தியாய 4-5 வசனத்தை வாசிப்போம். 3-4 வாக்கியவன்ன நான் ஓதிக்கொள்ளோண. தருவாய யெகோவனு எலியனிகே, ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದಾನ್ ಹೊಳೆಯ ಆಚೆಲಿರುವ ಕೇರಿ ತಳದಲ್ಲಿ ಅಡಗಿಕೋ. ಆ ಅಳ್ಳದ ನೀರು ನಿನಗೆ ಪಾನವಾಗಿರುವುದು, ನಿನಗೆ ಆಹಾರ ತಂದು ಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂದು ಹೇಳಿದನು. ಹಲ್ಲೆಲೂಯಾ ಹಲ್ಲೆಲೂಯಾ. ಕರ್ತರ್ ಎಲಿಯಾವೋಡು பேசுகிறதான ஒரு காரியம். ಇಲ್ಲಿ ದೇವರು ಎಲಿಯನೊಟ್ಟಿಗೆ ಮಾತನಾಡುವಂತ ಕಾರ್ಯ. ಇದಕ್ಕೆ ಮುಂಭಾಗ ನಾವು ವೇದತಲೇ ಪಾರ್ಕಿರೋಂ. ಇದರ ಮುಂಚಿತವಾಗಿ ನಾವು ಎಲಿಯಾ ಕಡಂದು போய் ಆಗಾಬಕ್ಕೆ ಮುಂಭಾಗ ಎಲಿಯನು ಹೋಗಿ ಆಹಾಬನ ಮುಂದೆ ದೇವರுடைய ವಾರ್ತೆಯ ಅಂತ ಇರತಲೇ சொல்லுகிறான். ದೇವರ ವಾಕ್ಯವನ್ನು ಆ ಸ್ಥಳದಲ್ಲಿ ಹೋಗಿ ಹೇಳ್ತಾನೆ. ಎನ್ ವಾಕ್ಯತಿನ ಪಡಿಯೇ ನನ್ನ ವಾಕ್ಯದ ಮಾತು ಈ ದೇಶದಲ್ಲಿ ಮಳೆಯೋ ಪನಿಯೋ ಪೆಯ್ಯಾದು ಎಂದು ಹೇಳಿ ನಾನು ಹೇಳುವವರೆಗೂ ಇಲ್ಲಿ ಮಳೆಯೂ ಹನಿಯೂ ಬೀಳೋದಿಲ್ಲ ಎಂಬುದಾಗಿ ಹೇಳಿ ಇಸ್ರಾಯೇಲ್ ದೇವನಕ್ಕೆ ಮುಂಭಾಗ ನಿರ್ಕರ ನಾನು ಸೊಲ್ಲುಗಿರೇನೆ ಎಂದು ಹೇಳಿ ಇಸ್ರಾಯೇಲ್ ದೇವರ ಮುಂದೆ ನಿಂತಿರ್ತಕ್ಕಂತ ನಾನು ಹೇಳ್ತೇನೆ ಎಂಬುದಾಗಿ ಹೇಳ್ತಾನೆ. ಎಲಿಯ ಸೊನ್ನ ಪರಗ ದೇವನ್ ಎನ್ನ ಸೇಗಿರಾರ್ ಎಲಿಯನು ಹೇಳಿದ ನಂತರ ದೇವರು ಏನ್ ಮಾಡ್ತಾರೆ ಅವನ ಮರೆತು ವೈಕಿರಾರ್ ಆತನನ್ನು ಅಡಗಿಸಿ ಇಡುತ್ತಾರೆ ಒಂದು ಮರಿಯಾನ ಎಡತುಲೆ ಅವನ ಮರೆತು ವೈಕಿರಾರ್ ಒಂದು ಅಡಗಿಸಿಕೊಳ್ಳುವಂತ ಸ್ಥಳದಲ್ಲಿ ಆತನ ಅಡಗಿಸಿ ಇಡುತ್ತಾರೆ ಮೂರುವರೆ ಕಾಲಮಾಗ ಮರೆತು ವೈಕಿರಾರ್ ಸುಮಾರು 3.5 ವರ್ಷಗಳ ಕಾಲ ಆತನ ಅಡಗಿಸಿ ಇಡುತ್ತಾರೆ ಮರೆತು ವೈಪದು ಮಟ್ಟುಮಲ್ಲ ಅಲ್ಲಿ ಆತನನ್ನು ಬಚ್ಚಿಡುವುದು ಮಾತ್ರವಲ್ಲ ಮರೆಂದು ಬಿಡಾದ ಬಡಿಕೆ ಆತನನ್ನು ಮರೆತು ಹೋಗದ ಹಾಗೆ ಪೋಷಿಕವೂ ಸೇಗಿರಾರ್ ಆತನನ್ನು ಪೋಷಿಸುವುದು ಮಾಡ್ತಾರೆ ಒಂದು ವೇಳೆ ನಾವು ಕೂಡ ಸೊಲ್ಲಲ ಒಂದು ವೇಳೆ ನಾವು ಕೂಡ ಹೇಳಬಹುದು ತೆರೆದುಕೊಂಡಿರುತ್ತೇನೆ கர்த்தரை அறிந்து கொண்டிருக்கிறேன் அவருடைய நாமத்தில் அநேக காரியங்களை நான் வெளிப்படுத்திக் கொண்டிருக்கிறேன் அநேக காரியங்களை நான் பிரகடப்படுத்தேனே நான் அறிக்கை செய்திருக்கிறேன் நான் அறிக்கை மாடித்தேனே ஆனாலும் கூட நான் வெளியே வராதபடிக்கு ஆதரவு கூட நான் ஒரகடை பரத ரீதியில்லி என்னுடைய காரியத்தை வெளிப்படுத்த முடியாதபடிக்கு நான் காரியங்களும் ஒரகடை பிரகட்டமாக ஆண்டவரை இன்னும் மறைத்து வைத்திருக்கிறீங்க யாக்கு தேவரை இன்னும் மறைமாடிட்டு இவரோடு கூட இருக்கிறவங்க எல்லாம் எழுந்திருக்கிறாங்க நனக்கு விரோதமாக எதவரில் எத்திதாரு அவங்க எல்லாம் லைஃப்ல செட்டில் ஆயிட்டாங்க அவரு ஜீவனத்துல எல்லாம் சென்னாகிதாரு இன்னும் உயர்த்தப்படாதபடி இருக்கிறேன் நான் இன்னும் மேலே கேள்வி பின்னாலே இருக்கிறேன் நான் இன்னும் இந்த இன்னும் அநேகருக்கு நான் மறைவாகவே இருக்கிறேன் ನಾನು ಅನೇಕರಿಗೆ ಮರೆಯಾಗಿಯೇ ಇದ್ದೇನೆ ಒಂದುವೇಳೆ ನಾವು ಯೋಚಿಸಿಕೊಂಡಿರಕ ಕೂಡ ಒಂದು ವೇಳೆ ನಾವು ಯೋಚಿಸ್ತಾ ಇರಬಹುದು ಕರ್ತರ ಮರೆಕಿರಾರ್ ಎಂದ್ರಾಲ್ ಕರ್ತನು ಮರೆ ಮಾಚಿದ್ದಾನೆ ಎಂಬುದಾಗಿ ನಮ್ಮ ಮಟ್ಟು ಮರೆಪದಲ್ಲ ನಮ್ಮನ್ನು ಮಾತ್ರ ಮರೆ ಮಾಚ ದೇವನುಡಿಯ ಸಿತ್ತತೆಯೂ ದೇವರ ಚಿತ್ತವನ್ನು ನಮ್ಮಲ್ಲಿ ವೈತುರುಕಿರದಾನ ಒಂದು ಅಭಿಷೇಕತೆಯೂ ನಮ್ಮಲ್ಲಿ ಇಟ್ಟಿರತಕ್ಕಂತ ಒಂದು ಅಭಿಷೇಕವನ್ನು ಅಂದ ಬೊಕ್ಕಿಶಮಾ ಇರಕರ ಕಾರ್ಯಗಳೇ ಮರೆತು ವೈತುರುಕಿರಾ ನಾ ಆ ಬೊಕ್ಕಿಶವಾಗಿರತಕ್ಕಂತ ಕಾರ್ಯವನ್ನು ಆತನು ಮರೆ ಮಾಚಿ ಇಟ್ಟಿದ್ದಾನೆ ಅನೇಕ ಪೊರುಟಲ್ ಇರಕ ಕೂಡ ನಮಗೆ ಅನೇಕ ವಸ್ತುಗಳು ಇರಬಹುದು ಎಲ್ಲವತ್ತಿ ನಾವು ವೀಟುಕುಳಾಗ ಕೊಂಡು ಹೋಗುವುದಿಲ್ಲ ನಾವು ಎಲ್ಲವನ್ನು ಮನೆ ಒಳಗಡೆ ತೆಗೆದಿಟ್ಟುಕೊಳ್ಳುವುದಿಲ್ಲ ವೆಳಿಯೇ ವೈಕಿರೋಂ ಕೆಲವೊಂದನ್ನು ಆಚೆ ಇಡುತ್ತೇವೆ ಕೆಲವತ್ತೆ ಕಂಡುಕೊಳ್ಳುವುದಿಲ್ಲ ಕೆಲವೊಂದನ್ನು ನಾವು ಗಮನಿಸೋದೇ ಇಲ್ಲ ಆನಾಲ್ ಮುಖ್ಯಮಾನ ಸಿಲ ಪೊರುಟ್ಕಳೇ ಆದರೆ ಕೆಲವೊಂದು ಮುಖ್ಯವಾದ ವಸ್ತುಗಳನ್ನು ಅರೆಯಲೇ ಭದ್ರಪಡಿಸಿ ವೈಕಿರೋ ನಾವು ನಮ್ಮ ಕೊಠಡಿಯೊಳಗೆ ಭದ್ರವಾಗಿ ಇಟ್ಟುಕೊಳ್ಳುತ್ತೇವೆ ಕರ್ತನು ಏನು ನಮ್ಮ ಮರೆತು ವೈತಿರುಕಿರಾರ್ ಕರ್ತನು ಯಾಕೆ ನಮ್ಮನ್ನು ಮರೆಮಾಚಿಟ್ಟಿದ್ದಾನೆ ಶತ್ರುವಿನ ದಿಟ್ಟಂಗಳಕ್ಕೆ ತಪ್ಪುಂಬಡಿಕೆ ಶತ್ರುವಿನ ಆಲೋಚನೆಗಳಿಗೆ ತಪ್ಪಿಸುವ ರೀತಿ ಅವನ ಆಯುಧಗಳಿಗೆ ತಪ್ಪುಂಬಡಿಕೆ ಆತನ ಆಯುಧಗಳಿಗೆ ತಪ್ಪಿಸುವ ಅದಕ್ಕಾಗವೇ ದೇವ ನಮ್ಮ ಮರೆತು ವೈತಿರುಕಿರಾರ್ ಅದಕ್ಕೋಸ್ಕರವೇ ದೇವರು ನಮ್ಮನ್ನು ಮರೆಮಾಚಿಟ್ಟಿದ್ದಾನೆ ಎಲಿಯಾವೈ ಮರೆತು ವೈತು ಅನೇಕ ನಾಟ್ಕಳವನೇ ಪೋಷಿಸುತ್ತಾನ ದೇವನ್ ಎಲಿಯನನ್ನು ಮರೆಮಾಚಿ ಅನೇಕ ದಿನಗಳ ಕಾಲ ಪೋಷಿಸಿದಂತ ದೇವರು ಒಳವೇಳೆ ನಮ್ಮ ಮರೆತು ವೈತಿರುಕ ಕೂಡ ನಮ್ಮನ್ನು ಮರೆಮಾಚಿಟ್ಟಿರಬಹುದು ಆನಾಲ್ ಅವರು ನಮ್ಮ ಮರೆದು ಬಿಡವೆ ದೇವನಲ್ಲ ಆದ್ರೆ ಆತ ನಮ್ಮನ್ನು ಮರೆತು ಬಿಡುವ ದೇವರಲ್ಲ ಸಾಧಾರಣಮಾನ ಒಂದು ಮನುಷ್ಯನ ಶತ್ರುವಿಗೆ ಮುಂಭಾಗ ನಮ್ಮ ಕಾಣಿಪಾರ್ ನಮ್ಮನ್ನು ಸಾಧಾರಣವಾದ ಮನುಷ್ಯನ ರೀತಿಯಲ್ಲಿ ದೇವರು ನಮ್ಮನ್ನು ಶತ್ರುವಿನ ಮುಂದೆ ಕಾಣಿಸ್ತಾರೆ ಮೋಶೆ ನೀರಿನಿಂದ ಎಡುಕುಂಬೋದು ಮೋಶೆಯನ್ನು ದೇವರು ತೆಗೆಯುವಾಗ ನೀರಿನಿಂದ ಎಡುಕುಂಬೋದು ನೀರಿನಿಂದ ಎತ್ತಲ್ಪಡುವಾಗ ಎಬ್ರಿಯ ಸಾಧಾರಣ ಒಂದು ಕುಳಂದೆಯಾಗಿ ಎಡುಕಪಟ್ಟ ಅದು ಒಂದು ಸಾಧಾರಣ ಮಗುವಾಗಿ ಎತ್ತಲ್ಪಟ್ಟಿತ್ತು ಆನಾಲ್ ಆದ್ರೆ ಅವನ ಉಳ್ಳೇ ದೇವನ್ ವೈತಿರುಕಿರ ದಿಟ್ಟತೆ ಪಾರುವನ್ ಕಣ್ಗಳಿಗೆ ದೇವನ್ ಮರೆತು ವೈತಾರ್ ಅವನು ಒಳಗಟ್ಟಿರ್ತಕ್ಕಂತ ಬಲವನ್ನು ಪರೋಹನ ಕಣ್ಣುಗಳಿಗೆ ದೇವರು ಮರೆಮಾಚಿ ಇಟ್ಟಿದ್ದರು ಅಲ್ಲೆಲೂಯಾ ಅಲ್ಲೆಲೂಯಾ ಅಂತ ಕಾರಣದಿಂದ ಆ ಕಾರಣದಿಂದಲೇ ಸಮಯ ಬಂದದ್ದು ಆ ಸಮಯ ಬಂತು ನಾಳಿಲೆ ದೇವನ್ ಮೋಸ ಎಡುತ್ತು ಪಯನ್ಪಡುತ್ತಿನಾರ್ ಆ ಸಮಯದಲ್ಲಿ ದೇವರು ಮೋಶನ ತೆಗೆದುಕೊಂಡು ಉಪಯೋಗಿಸಿದರು ಇನ್ನು ದೇವನ ಉಪಯೋಗಕ್ಕೆವಿಲ್ಲ ಇನ್ನು ಯಾಕೆ ದೇವರನ್ನು ಉಪಯೋಗಿಸಲಿಲ್ಲ ಅಂದ ನಾಟಲ್ ವರು ಆ ದಿನವೂ ಬರುತ್ತದೆ ಆಶೀರ್ವಾದ ವರು ಆ ಆಶೀರ್ವಾದ ಬರುತ್ತದೆ ದೇವ ತಿಟ್ಟ ನೆರವೇರು ದೇವರ ಚಿತ್ತ ನೆರವೇರುತ್ತದೆ 18 ಪಾರ್ಕ್ ರೋಮ್ 18 ಒಂದನೇ ವಾಕ್ಯದಲ್ಲಿ ನೋಡ್ತೇವೆ ಮುಂಭಾಗ ಪೋಯಿ ಅವನು ಪೇಸುಗಿರಾನ್
ಅಲ್ಲಿ ಆಹಾಬನ ಮುಂದೆ ಆತನು ಹೋಗಿ ಮಾತನಾಡುತ್ತಾನೆ ಅಲ್ಲಿ ಮಳೆಯನ್ನು ಆಜ್ಞಾಪಿಸುತ್ತಾನೆ ಇರಕರ ಜನಗಳು ಪಾರ್ಕರಾಂಗ ಅಲ್ಲಿ ಇರತಕ್ಕಂತ ಜನರು ನೋಡುತ್ತಾರೆ ಸಾಧಾರಣವನಲ್ಲ ಇತನು ಸಾಧಾರಣವಾದವನಲ್ಲ ವಲ್ಲಮೆಯುಳ್ಳ ದೇವನೇ ಕೊಂಡವನ ಆತನು ಬಲವುಳ್ಳ ದೇವನನ್ನು ಅರಿತವನು ಎಲಿಷಾ ಕೂಡ ಜಬಿಕರಾ ಅಲ್ಲಿ ಎಲಿಷನು ಕೂಡ ಪ್ರಾರ್ಥಿಸುತ್ತಾನೆ ಎಲಿಯಾವಿನ ದೇವನ್ ಎಂಗೆ ಎಂದು ಸೊಲ್ಲಿ ಎಲಿಯನ ದೇವರು ಎಲ್ಲೇ ಎಂಬುದಾಗಿ ಹೇಳಿ ನಾಳಿಲ್ಲೇ ಕೂಡ ಈ ದಿನದಲ್ಲೂ ಕೂಡ ಒಂದುವೇಳೆ ನಾವು ಮರೆಂದು ಕಾಣಪಟ್ಟುಕೊಂಡು ಇರಕರೋಮೋ ಒಂದುವೇಳೆ ನಾವು ಮರೆ ಮಾಚಲ್ಪಟ್ಟವರಾಗಿ ಕಾಣುತ್ತಾ ಇದ್ದೇವೆ ದೇವನ ಎರಿಂದು ಮರೆಕಪಟ್ಟು ಇರಕರೋಮೋ ನಾವು ದೇವರನ್ನು ತಿಳಿದು ಮರೆಯಾಗಿದ್ದೇವೆ ನಾಲ್ವರು जन जबिक्रोम नाम जबिक्रोम पिता नाम प्रार्थस्ते। God bless you।